ಹಾಯ್ ಎವ್ರಿವನ್, ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ವಿದ್ಯಾರ್ಥಿಗಳೇ, ಪದವಿ ಪರೀಕ್ಷೆಗಳನ್ನು ಒಂದು ತಿಂಗಳು ಮುಂದೂಡಿಕೆ ಮಾಡಲು ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿ ಬರುವ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಮಾಡುವಂತೆ ಮನವಿಯನ್ನು ಕೂಡ ಸಲ್ಲಿಸಿರ್ತಾರೆ. ಅದೇ ರೀತಿ ಉನ್ನತ ಶಿಕ್ಷಣ ಇಲಾಖೆ ವ್ಯಾಪ್ತಿ ಒಳಪಡುವ ಎಲ್ಲ ವಿಶ್ವವಿದ್ಯಾಲಯದ ಸೆಮಿಸ್ಟರ್ ಪರೀಕ್ಷೆಗಳನ್ನು ಒಂದು ತಿಂಗಳ ಕಾಲ ಮುಂದೂಡುವಂತೆ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಜಿ ಕುಮಾರ್ ನಾಯಕ್ ಅವರು ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯದ ಕುಲಸಚಿವರಿಗೆ ಸೂಚಿಸಿದ್ದಾರೆ. ಎಲ್ಲ ಯೂನಿವರ್ಸಿಟಿಗಳ ವಿ ಸಿಗಳಿಗೆ ಸೂಚನೆ ಕೂಡ ಮಾಡಿರ್ತಾರೆ. ಉನ್ನತ ಶಿಕ್ಷಣ ಇಲಾಖೆ ಅಂಡರ್ ಯಾವ ಬರ್ತವೆ ಆ ಎಲ್ಲ ಯೂನಿವರ್ಸಿಟಿಗಳಿಗೆ ಕೂಡ ಸೂಚನೆ ಮಾಡಿರ್ತಾರೆ ಡಿಗ್ರಿ ಎಕ್ಸಾಮಿನೇಷನ್ನ ಒಂದು ತಿಂಗಳು ಕೂಡ ಪೋಸ್ಟ್ಪೋನ್ ಮಾಡಿ ಅಂತ. ಇದನ್ನು ತಮ್ಮ ತಮ್ಮ ಯೂನಿವರ್ಸಿಟಿಗಳು ಕೂಡ ತಾವೇ ಖುದ್ದಾಗಿ ಡಿಸೈಡ್ ಮಾಡ್ತವೆ. ಸದ್ಯಕ್ಕೆ ಕನ್ಫರ್ಮೇಷನ್ ಇಲ್ಲ ಯಾವುದೇ ಯೂನಿವರ್ಸಿಟಿಗಳು ಕೂಡ ಪೋಸ್ಟ್ಪೋನ್ ಮಾಡ್ತಾರೆ ಅಂತ. ಬಟ್ ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಪೋಸ್ಟ್ಪೋನ್ ಮಾಡ್ಬೋದು, ಇನ್ಕ್ಲೂಡಿಂಗ್ ವಿ ಟಿ ಯು ಕೂಡ. ವಿ ಟಿ ಯು ಕೂಡ ಪೋಸ್ಟ್ಪೋನ್ ಮಾಡೋ ಸಾಧ್ಯತೆ ಕಡಿಮೆ ಇದೆ, ಯಾಕಂದರೆ ವಿ ಟಿ ಯು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇನ್ನೂ ಕೂಡ ಸಿಲೆಬಸ್ ಆಗಿರಲಿಲ್ಲ, ಮೇಜರ್ ಇಶ್ಯೂಯಿಂದ ಈ ರೀತಿ ಸಿಲೆಬಸ್ ಕೂಡ ಪ್ರಾಬ್ಲಮ್ ಆಗಿರ್ತದೆ. ಆ ರೀತಿ ಕೆಲವೊಂದು ಯೂನಿವರ್ಸಿಟಿಗಳು ಕೂಡ ಇನ್ನೂ ಕೂಡ ಆಗಿರಲ್ಲ, ಅಂಥ ಯೂನಿವರ್ಸಿಟಿಗಳು ಕೂಡ ಕ್ಯಾನ್ಸಲ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ, ಅಂದರೆ ಪೋಸ್ಟ್ಪೋನ್ ಮಾಡೋ ಸಾಧ್ಯತೆ ಇದೆ. ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅಂತ ಡಿಗ್ರಿ ಕೋರ್ಸ್ಗಳಲ್ಲಿ ಆರಾಮಾಗಿ ನಿಮಗೆ ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯತೆ ಹೆಚ್ಚಿದೆ. ನಂತರ ಬಂದ್ಬಿಟ್ಟು ನಿಮಗೆ ವಿಶ್ವವಿದ್ಯಾಲಯದ ಕುಲಸಚಿವರು ತಿಳಿಸಿದ್ದಾರೆ. ಗೊತ್ತೇ, ಈ ಬಗ್ಗೆ ಬುಧವಾರ ಪತ್ರಿಕಾ ಪ್ರಕರಣ ನೀಡಿರುವ ಅವರು ಕೊರೋನಾ ಮತ್ತು ಒಮಿಕ್ರಾನ್ ಸೋಂಕು ಹೆಚ್ಚಳ ಹಾಗೂ ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ಪಾಠ ಪ್ರವಚನ ಇನ್ನೂ ಕೂಡ ಮುಗಿದಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಎಕ್ಸಾಮಿನೇಷನನ್ನು ಒಂದು ವರ್ಷ ಪೋಸ್ಟ್ಪೋನ್ ಮಾಡೋಕ್ಕೆ ಒಂದು ತಿಂಗಳು ಪೋಸ್ಟ್ಪೋನ್ ಮಾಡೋಕ್ಕೆ ನಾವು ಮನವಿಯನ್ನು ಮಾಡಿದ್ದೀವಿ ಅಂತೇಳಿ ಸೂಚನೆ ಮಾಡಿದ್ದೀವಿ ಅಂತೇಳಿ ಸದ್ಯದಲ್ಲೇ ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್.